ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಉಲ್ಲೂರು ಗ್ರಾಮದ ರಂಜಿತಾ ತಂದೆ ಸುರೇಶ್ ಎಂಬ ಯುವತಿಯ ಮೇಲೆ ವಿಜಯಪುರ ನಗರದಲ್ಲಿ ಅತ್ಯಾಚಾರವೆಸಗಿ ಕೊಲೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕಲಬುರಗಿ ಸಮಿತಿ ವತಿಯಿಂದ ಆರೋಪಿಗಳನ್ನು ಬಂಧಿಸುವಂತೆ ಮತ್ತು ಯುವತಿಯ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ಜೇವರ್ಗಿ ಸಮಿತಿಯ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು। ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚನ್ನಯ್ಯ ವಸರಾದ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಾಜು ಮುದ್ದಡಗಿ, ಜೇವರ್ಗಿ ತಾಲೂಕು ಅಧ್ಯಕ್ಷರಾದ ಕಂಟು ಹಾರ್ಮಳಗಿ, ಉಪಾಧ್ಯಕ್ಷರಾದ ಮಾಲಕನಗೌಡ ಪಾಟೀಲ್, ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಆಲಬಾಯಿ, ಸಿದ್ದನಗೌಡ ಪಾಟೀಲ್, ಲಕ್ಷ್ಮಣ ಪವಾರ್, ಇಸ್ಮಾಯಿಲ್ ಶೇಖ, ಶರಣು ಬಡಿಗೇರ್, ಅಪ್ಪು ಭಜಂತ್ರಿ, ಶ್ಯಾಮ್ ಪವಾರ್, ಪರಮೇಶ್ವರ್ ಬಿರಾಳ ಮುಂತಾದವರು ಹಾಜರಿದ್ದರು। ಕಂಟು ಹಾರ್ಮಳಗಿ, ಜೆಕೆ ನ್ಯೂಸ್ ಕನ್ನಡ, ಜೇವರ್ಗಿ। ಕಳೆದ ಸುಮಾರು ಒಂದು 3-4 5 ವರ್ಷದಿಂದ ಯಾಕೆ ನೀವು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಿ? ಇದೇ ನೀವು ದೊಡ್ಡ ಮನೆತನದ ಅಥವಾ ಶ್ರೀಮಂತ ಮನೆತನದಲ್ಲಿ ಅಥವಾ ಇನ್ಯಾವುದೇ ಮೇಲ್ವರ್ಗ ಜನಾಂಗದಲ್ಲಿ ಆದರೆ ನೀವು ಸುಮ್ಮನೆ ಕೂರ್ತಿದ್ರ? ಸರ್ಕಾರ ಇದಕ್ಕೆ ತಕ್ಕ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ನೇರವಾಗಿ। ಕಳೆದ 3-4 ವರ್ಷದಿಂದ ಆಗಿರ್ತಕ್ಕಂಥ ಪ್ರಕರಣ ನಮ್ಮ ಸುತ್ತಮುತ್ತ ಆಗಿರ್ತಕ್ಕಂಥ ಪ್ರಕರಣಗಳನ್ನು ಗಮನಕ್ಕೆ ತಗೊಂಡಾಗ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಹೆಣ್ಮಕ್ಳು ಯಾಕೆ ಬಲಿ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ, ಇದ್ರ ನಿಮ್ಮ ಉದ್ದೇಶ ಏನು, ಹಿಂದಿನ ಉದ್ದೇಶ ಏನು, ಇದ್ರ ನೇರವಾಗಿ ಈ ಕ್ರಮ ನೀವು ಏನು ಇದು ಆಗಿರ್ತಕ್ಕಂಥ ಬಿಜಾಪುರ ಪ್ರಕರಣ ಬಿಜಾಪುರ ಬಾಲಕಿನಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ನೀವು ಇವತ್ತಿಗೆ ಆರೋಪಿಗಳು ಶಿಕ್ಷೆ ಕೊಟ್ಟು ಮತ್ತು ಅವರಿಗೆ ಏನಾದರೂ ಪರಿಹಾರ ಕೊಡದೆ ಹೋದರೆ ಇವತ್ತು ತಾಲೂಕು ಮಟ್ಟದಲ್ಲಿ ಆರಂಭವಾದಂಥ ನಮ್ಮ ಸಮಿತಿಯ ಹೋರಾಟ ಮುಂದಿನ ದಿನಗಳಲ್ಲಿ ನೇರವಾಗಿ ನಿಮ್ಮ ವಿಧಾನಸೌಧದ ಮುಂದೆ ನಾವು ಮಾಡಬೇಕಾಗ್ತದೆ। ಈ ಮೂಲಕ ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಈ ಆರೋಪಿಗಳನ್ನು ಕೂಡಲೇ ಬಂದೇ ಮಾಡಬೇಕಂತ ನಾನು ಆಗ್ರಹ ಮಾಡಿಲ್ಲ। ಅದಕ್ಕಾಗಿ ನಾವು ಇವತ್ತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜಿಲ್ಲಾ ಸಮಿತಿ ಹಾಗೂ ತಾಲೂಕಾ ಸಮಿತಿ ವತಿಯಿಂದ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ತಾಂಡದ ನಿವಾಸಿ ಸುರೇಶ್ ಇವರ ಮಗಳಾದ ರಂಜಿತಾ ಅತ್ಯಾಚಾರದ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿ ಕೂಡಲೇ ಕಠಿಣ ಕ್ರಮ ಜರುಗಿಸಬೇಕಂತ ಆಗ್ರಹಿಸ್ತಾ ಈ ಮನವಿ ಪತ್ರವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮಾನ್ಯ ತಹಸೀಲ್ದಾರ್ಗೆ ನೀಡುವ ಮೂಲಕ